ಬ್ರಾಹ್ಮಣ ಸಿಎಂ ಕುರಿತ ತಮ್ಮ ವಿವಾದಿತ ಹೇಳಿಕೆಯನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ ಗಾಂಧಿ ಶಿವಾಜಿ ಹತ್ಯೆ ಮಾಡಿದವರ ಡಿಎನ್ಎ ಹೊಂದಿರೋರು ಸಿಎಂ ಆಗಬಾರ್ದು ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಇದನ್ನು ಬಿಟ್ಟು ಯಾವುದೇ ಸಮುದಾಯವನ್ನು ನಾನು ಅವಮಾನಿಸಿಲ್ಲ ಅಂತ ಹೆಚ್ಡಿಕೆ ಇಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟರು ಇನ್ನು ಸಚಿವ ಅಶ್ವಥ್ ನಾರಾಯಣ ಹಾಗೂ ಸಿಟಿ ರವಿ ವಿರುದ್ಧವೂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಬಿಎಸ್ವೈನ ಇಡಿ ಐ ಟಿ ಅಂತ ಹೆದರಿಸಲಾಗ್ತಾ ಇದೆ ಕಷ್ಟಪಟ್ಟು ಮೈತ್ರಿ ಸರ್ಕಾರ ತೆಗೆದವರನ್ನ ದೆಹಲಿ ವರಿಷ್ಠರು ಹೇಗೆ ನಡೆಸಿಕೊಂಡಿದ್ದಾರೆ ನೋಡಿ ಈ ಸಾರಿ ಲಿಂಗಾಯತರು ಬಿಜೆಪಿಯನ್ನ ನೆಲ ಕಚ್ಚಿಸ್ತಾರೆ ಅಂತ ಹೆಚ್ಡಿಕೆ ಭವಿಷ್ಯ ನೋಡಿದಾರೆ ಅದು ಹೊರತುಪಡಿಸಿ ನನ್ನಲ್ಲಿ ಯಾರ ಬಗ್ಗೆನೂ ಯಾರಿಗೂ ಇವತ್ತು ನೋವು ಕೊಡಬೇಕು ಅವಮಾನ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ ಯಾರು ಬೇಕಾದರೂ ಆಗಬಹುದು ಪ್ರಹ್ಲಾದ್ ಜೋಶಿ ಅವರು ಆಗಬಹುದು ಆ ಡಿ ಎನ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಪಾಪ ನಿಮ್ಮ ಅಶ್ವತ್ ನಾರಾಯಣದು ಇವತ್ತು ಅದೆಂತೂ ತಿಂದಿದ್ದೀವಿ ಅಂತ ಏನೋ ಹೇಳಿದ್ರಲ್ಲ ಮಾಡಿರೋದು ನೋಡಿದ್ದೀವಿ ಅಂತ ಇಲ್ಲಿ ನೋಡಿ ಮಾಡಿರೋದು ತಿಂತಾ ಇರೋದು ನಾನಲ್ಲ ಅಶ್ವಥ ನಾರಾಯಣಗೆ ಕೇಳಿ ಏನಾಗಿದೆ ಯಡಿಯೂರಪ್ಪನ ಪರಿಸ್ಥಿತಿ ಪಾಪ ಹೇಳ್ಬೋದು ಅವರು ಅವ್ರು ಮಾತಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ಐ ಟಿ ಅದೆಂಥದ್ದು ಇ ಡಿ ಐ ಐ ಟಿ ಎಲ್ಲ ಇಟ್ಕೊಂಡಿದಾರಲ್ಲ ಮಾತಾಡೋ ಪರಿಸ್ಥಿತಿ ಇಲ್ಲ ಈಗ ಅವ್ರು ಯಾರನ್ನು ಸಿಟಿ ರವಿ ಅವರೇ ಪಾಪ ಒಬ್ಬ ಅಮ್ಮಾಯಿ ಕುಟುಂಬದ ಒಬ್ಬ ಸ್ಕೂಲ್ ಮಾಸ್ಟ್ರು ಕೆ ಆರ್ ಎಸ್ಗೆ ಬಿದ್ದೆ ಸತ್ತ ಹೇಳ್ತೀಯಪ್ಪ ನಾನು ಕೇಳಿಕ್ ಬಯಸ್ತೀನಿ ನೀವೊಂದು ಮಾತು ಹೇಳಿದಿರಿ ಈಗ ಒಂದು ಮಾತು ಸಮಾಜದ ಬಗ್ಗೆ ಹೌದು ನಡೀತಿರತಕ್ಕ ನಿಜ ಅಲ್ಲಿ ಈ ಪೇಶ್ವೆಗಳ ವಿಚಾರಕ್ಕೆ ಬಂದ್ರೆ ಪೇಶ್ವೆಗಳ ಇತಿಹಾಸವನ್ನ ನಾವು ಗಮನಿಸಬೇಕಾಗತ್ತೆ ಪೇಶ್ವೆಗಳ ಕುರಿತಾಗಿ ಎರಡು ತೆರನಾದಂಥ ಅಭಿಪ್ರಾಯ ಇದೆ ಮೊದಲನೇದು ಮರಾಠಿ ಸಾಹಸಿ ಶಿವಾಜಿ ಸಾವಿನ ಬಗ್ಗೆ ಎರಡು ಅಭಿಪ್ರಾಯ ಇದೆ ಅಂತ ಎರಡು ಆ ಎರಡು ಅಭಿಪ್ರಾಯ ಏನು ಅಂದರೆ ಶಿವಾಜಿ ಅನಾರೋಗ್ಯದಿಂದ ಹದಿನ ಸಾವಿರದ ಆರುನೂರ ಎಂಬತ್ತರಲ್ಲಿ ಏಪ್ರಿಲ್ ಐದರಂದು ಸಾವನ್ನಪ್ಪಿದ್ರು ಅವರು ಸಹಜವಾಗಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು ಅನ್ನೋದು ಒಂದು ವಿಚಾರ ಎರಡನೇದು ಅವರನ್ನು ಎರಡು ಅವರ ಎರಡನೇ ಪತ್ನಿ ಕೊಲ್ಸಿದ್ರು ಅಂತ ಯಾರ ಮೂಲಕ ಅಂತಂದರೆ ಈ ಪೇಶ್ವೆಗಳ ಮೂಲಕ ಅಂತ ಅವರು ಬ್ರಾಹ್ಮಣ ಸಮುದಾಯದವರು ಅಂತ ಅದನ್ನು ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋರು ವಾಸ್ತವದಲ್ಲಿ ಪೇಶ್ವೆಗಳು ಯಾರು ಅಂತಂದ್ರೆ ಆ ಪೇಶ್ವೆಗಳು ಶಿವಾಜಿಯ ಸಂಸ್ಥಾನದ ಆಡಳಿತದಲ್ಲಿ ಪ್ರಧಾನಮಂತ್ರಿಯ ಸ್ಥಾನವನ್ನು ಹೊಂದಿದ್ದವರು ಅಂತ ಅವರು ಜಾತಿಯಿಂದ ಇವತ್ತು ಹೇಳ್ತಾ ಇರಲ್ಲ ಡಿ ಎನ್ ಎ ಡಿ ಎನ್ ಎ ಅಂತ ಆ ಡಿ ಎನ್ ಎ ನೀವು ಹೇಗೆ ಅದೇ ಡಿ ಎನ್ ಎ ಇಲ್ಲಿವರೆಗೂ ಬರುತ್ತೆ ಹಾಗೊಮ್ಮೆ ನೀವು ಡಿ ಎನ್ ಎ ನೀವು ಚರ್ಚೆ ಮಾಡೋದಾದ್ರೆ ಆ ಈಗ ಎಲ್ಲದಕ್ಕೂ ಅನ್ವಯಿಸಬೇಕಲ್ಲ ಎಲ್ಲ ತಪ್ಪುಗಳಿಗೂ ಅದು ಅನ್ವಯಿಸಬೇಕಲ್ವಾ ಒಂದು ಜಾತಿಯಲ್ಲಿ ಯಾರೊಬ್ಬರು ಒಳ್ಳೆ ಕೆಲಸ ಮಾಡಿದ್ರೆ ಆ ಜಾತಿಯವರೆಲ್ಲ ಒಳ್ಳೆ ಕೆಲಸನೇ ಮಾಡೋರು ಒಂದು ಜಾತಿಯಲ್ಲಿ ಯಾರೊಬ್ಬರು ತಪ್ಪು ಮಾಡಿದ್ರು ಅಂತ ಇಟ್ಕೊಳಿ ಅವರೆಲ್ಲ ಇಡೀ ಆ ಜಾತಿಯವರೆಲ್ಲ ತಪ್ಪು ಮಾಡಿದರು ಅಂತ ನಾವು ಹೇಳೋಕ್ಕಾಗತ್ತಾ ಸೊ ಹಾಗೆ ಕುಮಾರಸ್ವಾಮಿ ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು ಡಿ ಎನ್ ಎ ಅಂತಂದರೆ ಎಷ್ಟು ವರ್ಷ ಸಾವಿರದ ಆರುನೂರ ಎಂಬತ್ತರಿಂದ ಇಲ್ಲಿವರಿಗೆ ಎಷ್ಟು ವರ್ಷಗಳನ್ನು ನಾವು ಕ್ರಮಿಸಿದ್ದೇವೆ ನೀವು ಜಾತಿಯನ್ನು ಇಟ್ಟುಕೊಂಡು ಆ ಜಾತಿಯಲ್ಲಿ ಎಷ್ಟು ಸಂಖ್ಯೆ ಇದೆ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ರೆ ಅದರಿಂದ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡೋದ್ರ ಮೂಲಕ ಒಕ್ಕಲಿಗರು ತೊಂಬತ್ತೈದು ಲಕ್ಷ ಜನರಿದ್ದಾರೆ ಇದ್ದಾರೆ ಬಹುಶಃ ಎರಡನೇ ಹೈಯೆಸ್ಟ್ ಲಿಂಗಾಯತರು ಒಂದು ಒಂದು ಕೋಟಿ ಹತ್ತು ಲಕ್ಷ ಆನಂತರ ಒಕ್ಕಲಿಗರು ತೊಂಬತ್ತೈದು ಲಕ್ಷ ಮುಸ್ಲಿಮರು ಒಂದೂವರೆ ಕೋಟಿ ಇದ್ದಾರೆ ದಲಿತರು ಒಂದು ಕೋಟಿ ಹತ್ತು ಲಕ್ಷ ಇದ್ದಾರೆ ಎಸ್ ಟಿ ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಇಡಿಗರು ಹದಿನೈದು ಲಕ್ಷ ಗೋಲ್ರು ಹದಿನೈದು ಲಕ್ಷ ಉಳಿದವರು ಎಂಬತ್ತು ಲಕ್ಷ ನೀವು ಅತಿ ಕನಿಷ್ಠ ಮತದಾರನ ನೋಡಿದ್ರೆ ಅವರು ಬ್ರಾಹ್ಮಣರು ಅಂತ ಮೂರುವರೆ ಲಕ್ಷ ಇದ್ದಾರೆ ಅಂತ ಆದರೆ ಈ ಸಂಖ್ಯೆಯನ್ನೇ ನೀವು ಗಮನದಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡೋದಾದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಅವ್ರನ್ನ ಬೇರ್ಪಡಿಸ್ಬೇಕು ಅಂತ ಅವ್ರು ನೋಡಿ ಒಂದು ಕಡೆ ಯಡಿಯೂರಪ್ಪನವ್ರಿಗೆ ನೀವು ಯಾಕೆ ಆಲಕ್ಷ್ಯ ಮಾಡಿದ್ರಿ ಯಾತಕ್ಕೋಸ್ಕರ ನೀವು ಇ ಡಿ ಐ ಟಿ ಅಂತ ತೊಂದರೆ ಕೊಡ್ತಾ ಇದ್ದೀರಿ ಅಂತ ಒಂದು ಕಡೆ ಕೇಳ್ತಾರೆ ಇನ್ನೊಂದು ಕಡೆ ಬ್ರಾಹ್ಮಣರನ್ನ ಮಾಡ್ತಾರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ ಹೇಳೋದ್ರ ಮೂಲಕ ಉಳಿದೆಲ್ಲ ಜಾತಿಗಳನ್ನ ನೀವು ಕ್ರೋಢೀಕರಣ ಮಾಡುವಂತ ಹುನ್ನಾರ ಹೊಂದಿದ್ರೆ ನನಗೆ ಇನ್ನೂ ಒಂದು ಅನುಮಾನ ಇದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಜೆ ಡಿ ಎಸ್ನ ಮತಗಳಿಕೆ ಅಥವಾ ಸ್ಥಾನಗಳಿಕೆ ಯಾಕೆ ಕಡಿಮೆ ಆಯಿತು ಅಂತ ಅದನ್ನು ನೀವು ಗಮನಿಸಿದ್ರೆ ಅಲ್ಪಸಂಖ್ಯಾತರ ಮತ ಜೆ ಡಿ ಎಸ್ಗೆ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು ಜೆ ಡಿ ಎಸ್ ಇಂದ ಈ ಅದು ಯಾಕೆ ಅಂದರೆ ಪಿಯ ಜೊತೆಗೆ ಆ ಒಳ ಒಪ್ಪಂದನ ಇನ್ನೊಂದು ಮಾಡಿಕೊಂಡಿದ್ದು ಹಿಂದೆಲ್ಲ ಸರ್ಕಾರ ಮಾಡಿದ್ದು ಆ ಎಲ್ಲ ಕಾರಣಗಳಿಗೋಸ್ಕರ ಅಲ್ಪಸಂಖ್ಯಾತರು ಇವ್ರನ್ನ ಡೌಟ್ಫುಲ್ ಆಗಿ ನೋಡ್ತಾ ಇದ್ದಾರೆ ಆ ಕೊಳೆಯನ್ನು ತೊಳ್ಕೊಳ್ಬೇಕು ಅದಕ್ಕೋಸ್ಕರ ನೀವು ಅತಿ ಹೆಚ್ಚು ತೀಕ್ಷ್ಣವಾದಂಥ ಪದಗಳಿಂದ ಬಿಜೆಪಿಯನ್ನ ಟಾರ್ಗೆಟ್ ಮಾಡಬೇಕು ಬಿಜೆಪಿ ಲೀಡರ್ಸ್ ಅನ್ನ ಟಾರ್ಗೆಟ್ ಮಾಡಬೇಕು ಹಾಗೆ ಮಾಡುವ ಮೂಲಕ ನಾವು ಅಲ್ಪಸಂಖ್ಯಾತರ ವಿಶ್ವಾಸವನ್ನ ಮತ್ತೆ ಗಳಿಸಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಆ ರೀತಿಯ ಸ್ಟ್ರಾಟಜಿ ಇದ್ರೂ ಇರಬಹುದು ಅಂತ ಮತ್ತೆ ಚುನಾವಣೆ ನಂತರ ಏನಾಗುತ್ತೆ ಬಿಜೆಪಿ ಬಿಜೆಪಿಯವ್ರಿಗೂ ಅವರು ಮರಿಬಹುದು ಕುಮಾರಸ್ವಾಮಿ ಅವರು ಮರಿಬಹುದು ಆದರೆ ಜನರು ಅದನ್ನ ಮರಿಯಲ್ಲ ಅಂತ ಕುಮಾರಸ್ವಾಮಿ ಅವರು ಮತ್ತೆ ಪುನಃ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅವರ ಸಮರ್ಥನೆಗೆ ಅನೇಕರು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಅಶ್ವಥ್ ನಾರಾಯಣ ಸುಭದೇಂದ್ರ ಶ್ರೀಗಳು ಸಿ ಟಿ ರವಿ ಎಲ್ಲ ಏನು ಹೇಳಿದ್ದಾರೆ ನೋಡೋಣ ಇನ್ನು ಬ್ರಾಹ್ಮಣ ಸಿಎಂ ಕುರಿತ ಕುಮಾರಸ್ವಾಮಿ ಹೇಳಿಕೆಗೆ ಆಕ್ರೋಶ ತೀವ್ರವಾಗಿದೆ ಬ್ರಾಹ್ಮಣ ಬ್ರಾಹ್ಮಣರು ಅರ್ಹರಾಗಿದ್ರೆ ಸಿಎಂ ಆಗೋಕೆ ಯಾವುದೇ ಅಡ್ಡಿ ಇಲ್ಲ ಸಂವಿಧಾನದಲ್ಲಿ ಎಲ್ಲಾ ಸಮುದಾಯಕ್ಕೂ ಅವಕಾಶ ಇದೆ ಅಂತ ಮಂತ್ರಾಲಯದ ಸುಭದೇಂದ್ರ ತೀರ್ಥ ಸ್ವಾಮೀಜಿಗಳು ಹೇಳಿದ್ದಾರೆ ಇನ್ನು ಎಚ್ಡಿಕೆ ಹೇಳಿಕೆಯನ್ನು ಸಚಿವ ಅಶ್ವತ್ಥನಾರಾಯಣ ಶಾಸಕ ರೇಣುಕಾಚಾರ್ಯ ಖಂಡಿಸಿದ್ರೆ ಜೆಡಿಎಸ್ ಶಾಸಕ ತಮ್ಮಣ್ಣ ಕೂಡ ಯಾವುದೇ ಜಾತಿ ಬಗ್ಗೆ ಹೀನಾಯವಾಗಿ ಮಾತನಾಡಬಾರದು ಅಂತ ಕಿವಿಮಾತ್ ಹೇಳಿದ್ದಾರೆ ಇಂತಹವರೇ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ಒಂದು ಪ್ರಮುಖ ಹುದ್ದೆಯನ್ನು ಅವರು ಅಲಂಕರಿಸಬೇಕು ಅನ್ನುವಂಥ ಯಾವ ನಿರ್ಬಂಧವೂ ಇಲ್ಲ ಹೀಗಿರುವಾಗ ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅಂತಹ ಸಂವಿಧಾನ ಶಿಲ್ಪಿಗಳಾದ ಶ್ರೀಮಾನ್ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಜನಾಂಗಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಅಲ್ಲಿ ಅವಕಾಶವನ್ನು ನೀಡಿದ್ದಾರೆ ಅದರಿಂದ ನಾವು ಸಂವಿಧಾನವನ್ನು ಗೌರವಿಸುವವರು ಒಂದು ಒಂದು ಸಮುದಾಯದವರು ಯಾವುದೇ ಪದವಿ ಮುಖ್ಯ ಪದವಿ ಸಿಬಾರದು ಅದರಿಂದ ಇಂತ ತೊಂದರೆ ಆಗತ್ತೆ ಅಂತ ಹೇಳುವಂತಹದ್ದು ಸಂವಿಧಾನಕ್ಕೆ ವಿರುದ್ಧ ಅಂತ ನಾವು ಹೇಳ್ತೇವೆ ಕುಮಾರಸ್ವಾಮಿ ಅವರೇ ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ ನೋಡಿ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾನ ಅವರು ಯಾಕೆ ಪ್ರಹ್ಲಾದ್ ಜೋಶಿ ಆಭಾರ್ತ ಪ್ರಹ್ಲಾದ್ ಜೋಶಿ ಆಗ್ಬಾರ್ದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಹಳ ಎಚ್ಚರಿಕೆಯನ್ನು ಮಾತಾಡಬೇಕು ಜವಾಬ್ದಾರಿಯಿಂದ ಮಾತಾಡ್ಬೇಕು ಒಂದು ಸಮುದಾಯಗಳನ್ನ ಕೆರಳಿಸುವಂತ ಸಮಾಜಗಳನ್ನ ಹೀನಾಗ ಸರಿಯಲ್ಲ ಇವತ್ತಿಡಿ ಇದಕ್ಕೆ ಗಾಂಧಿ ಕೊಲೆಯನ್ನ ಒಂದು ಸಮುದಾಯಕ್ಕೆ ಕಟ್ಟಿದ್ದಾರೆ ಎರಡನೇದು ಇವರು ಅವರು ಆಡಳಿತ ಆಗಿತ್ತು ರಾಮಕೃಷ್ಣ ಹೆಗಡೆ ಅವ್ರಿಗೆ ಹೊಡೆದವ್ರು ಯಾರ್ರಿ ಆದ್ರೆ ಅವ್ರ ರಕ್ತದಲ್ಲೇ ಬ್ರಾಹ್ಮಣ ವಿರೋಧಿ ರಾಮಕೃಷ್ಣ ಹೆಗ್ಡೆ ಅವರ ಕಾಲಘಟ್ಟದಿಂದ ಅಟ್ಯಾಕ್ ಮಾಡ್ತಾ ಬಂದ್ರು ಅವರು

ಇವ್ರ ಪಕ್ಷಕ್ಕೆ ನವಗ್ರಹ ಅಂದ್ರು ಅಂದ್ಬಿಟ್ಟು ಇಷ್ಟೆಲ್ಲ ವಿವಾದ ಈಗ ಸರ್ ನೋಡಿ ನನಗೆ ಸಿಟಿ ರವಿ ಮಾತಾಡಿದ್ದು ಅಥವಾ ಅಶ್ವಥ್ ನಾರಾಯಣ್ ಮಾತಾಡೋದು ಅಥವಾ ನಳಿನ್ ಕಟೀಲ್ ಅವರು ಮಾತಾಡೋದು ಅದಕ್ಕಿಂತ ಹೆಚ್ಚಾಗಿ ಡಿ ಸಿ ತಮ್ಮಣ್ಣ ಅವರು ಅವ್ರದೇ ಅತ್ಯಾಪ್ತ ಅವ್ರದೇ ಪಕ್ಷದ ಶಾಸಕ ಮಂತ್ರಿ ಆಗಿದ್ದವರು ಹಿರಿಯ ವ್ಯಕ್ತಿ ಎಲ್ಲರೂ ಆ ದೃಷ್ಟಿಯಿಂದ ಡಿ ಸಿ ತಮ್ಮಣ್ಣ ಅವರು ಆಡಿದ ಮಾತನ್ನು ನಾವು ಕೇಳಿಸ್ಕೊಂಡ್ರೆ ಅದನ್ನು ಕುಮಾರಸ್ವಾಮಿ ಅವರು ಕೇಳಿಸ್ಕೋಬೇಕು ಅಂತ ನನಗನ್ಸುತ್ತೆ ನಾವು ಈ ಹಿಂದೆ ನಾವು ಚರ್ಚೆ ಮಾಡ್ತಾ ಇದ್ದ ಹಾಗೆ ನೀವು ಒಂದು ಕಾರಣವನ್ನು ಇಟ್ಕೊಂಡು ನೀವು ತಲೆತಲಾಂತರಕ್ಕೆ ನೀವು ಅದನ್ನೇ ಡಿ ಎನ್ ಎ ಮತ್ತೊಂದು ಏನೊಂದು ಅಂತೇಳಿ ನೀವು ಮುಂದುವರಿಸೋದಾದ್ರೆ ಜೆ ಡಿ ಎಸ್ಗೆ ಅನೇಕರು ಹೇಳ್ತಾರೆ ಇದು ವಿಶ್ವಾಸದ್ರೋಹಿ ಪಕ್ಷ ಹೌದು ಯಾಕೆ ಅಂದ್ರೆ ಅನೇಕ ಕಾರಣಕ್ಕೆ ಉದಾಹರಣೆಗೆ ಕಟೀಲ್ ಅವರು ಹೇಳದಂತ ಅದೊಂದು ಹೊಸ ವಿಚಾರ ಅದು ರಾಮಕೃಷ್ಣ ಹೆಗಡೆ ಅವ್ರನ್ನ ನೀವು ಯಾಕೆ ಚಿತ್ರ ಹಿಂಸೆ ಕೊಟ್ರಿ ಯಾತಕೋಸ್ಕರ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರಿ ಯಾತಕೋಸ್ಕರ ಅವರಿಗೆ ಬೇರೆ ಬೇರೆ ಕೇಂದ್ರದಲ್ಲೋ ಇನ್ನೆಲ್ಲೋ ಸಿಗುವಂತಹ ಅಧಿಕಾರದ ಅವಕಾಶಗಳನ್ನ ತಪ್ಪಿಸಿದ್ರಿ ಅಂತ ಕೇಳಿದ್ರೆ ಹಾಗಿದ್ರೆ ಆವಾಗಲೇ ಇತ್ತಾ ನಿಮ್ಗೆ ಈ ದ್ವೇಷದ ಇದು ಅಂತ ಅದಿತ್ತೋ ಇಲ್ವೋ ಗೊತ್ತಿಲ್ಲ ನಾವರು ವಿಶೇಷವಾಗಿ ಬ್ರಾಹ್ಮಣ ಮಠಗಳಿಗೆ ಅಥವಾ ಬ್ರಾಹ್ಮಣ ಪಂಡಿತರುಗಳಿಗೆ ಅವರು ನಡ್ಕೊಳ್ತಾ ಇರೋ ರೀತಿಯ ದೇವೇಗೌಡರು ಇತ್ಯಾದಿ ನಮಗೇನು ಆ ರೀತಿ ದ್ವೇಷ ಇದೆ ಅವರಿಗೆ ಅಂತ ಅನಿಸಲ್ಲ ಆದರೆ ಮಾತಾಡಿದಾಗ ಆ ಅನುಮಾನ ಆಗುತ್ತೆ ಅಂತ ಅದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಧರ್ಮಸಿಂಗ್ ಅವರ ಸರ್ಕಾರದಿಂದ ಆಚೆ ಬರಲಿ ಅದೇನು ಆ ನಂತರ ಎರಡು ಸಾವಿರದ ಆರರ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಮೊದಲು ಇಪ್ಪತ್ತು ತಿಂಗಳು ಮುಗಿದ ನಂತರ ಎರಡನೇ ಬಾರಿ ಯಡಿಯೂರಪ್ಪನವರ ಸರದಿ ಬಂದಾಗ ಆಗ ಯಾಕೆ ನೀವು ವಿಶ್ವಾಸದ್ರೋಹವನ್ನು ಮಾಡಿದ್ರಿ ಅದರ ಜೊತೆಗೆ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗ ಉದಾಹರಣೆಗೆ ಅವರದೇ ಪಕ್ಷದ ಎಚ್ ಕೆ ಕುಮಾರಸ್ವಾಮಿ ಇದಾರಪ್ಪ ಹಾಸನದಲ್ಲಿ ಸಕಲೇಶಪುರದಿಂದ ಅದು ಎಷ್ಟು ಬಾರಿ ಅವರು ಆರು ಬಾರಿನೂ ಏನೋ ಆಗಿದ್ರು ಹಿಂದುಳಿದ ವರ್ಗದ ಶಾಸಕ ಅವರು ಅವರಿಗೆ ಹಾಸನ ಜಿಲ್ಲೆಯಲ್ಲಿ ಅವರು ಯಾವತ್ತೂ ಕೂಡ ಮಂತ್ರಿನೂ ಇನ್ನೊಂದು ಆಗಲಿಲ್ಲ ಈ ತರ ಅನೇಕರು ನಿಮ್ಮನ್ನ ಬೈದು ಕೊನೆಯಲ್ಲಿ ಅಧಿಕಾರ ಅನುಭವಿಸಿದವರು ಅನುಭವಿಸದೇ ಇರೋರು ಇಬ್ರು ಬೈದು ಆಚೆ ಹೋಗ್ತಾರಲ್ಲ ಹಾಗಾದ್ರೆ ನಿಮ್ಮನ್ನ ನಾವು ವಿಶ್ವಾಸ ದ್ರೋಹಿಗಳು ಅಥವಾ ನೀವು ಬಳಸಿ ಬಿಸಾಡುವಂಥವ್ರು ಅಂತ ಮುಂದೆ ನಿಮ್ಮ ಮಕ್ಕಳ ಕಾಲಕ್ಕೋ ಅಥವಾ ಮೊಮ್ಮಕ್ಕಳ ಕಾಲಕ್ಕೋ ಹೇಳಿದ್ರೆ ನಾವು ಒಪ್ಕೊಳಕಾಗತ್ತ ಅದನ್ನ ನೀವು ವಿಶ್ವಾಸದ್ರೋಹಿಗಳು ಅಂತ ಯಾರೋ ರಾಜಕೀಯವಾಗಿ ಟೀಕೆ ಮಾಡೋದನ್ನ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಮಾಡುವಂತ ಭಾಷಣವನ್ನ ಇದೇ ನಿಮ್ಮ ಚಾಳಿ ಅಂತ ಅಥವಾ ನಿಮ್ಮ ರಕ್ತದಲ್ಲಿರೋದು ನಿಮ್ಮ ಡಿ ಎನ್ ಅಂತ ಹೇಳೋಕ್ಕಾಗತ್ತಾ ಹೇಳೋದನ್ನ ಒಪ್ಕೊಳ್ಳಕ್ಕಾಗತ್ತಾ ಅದನ್ನ ಕುಮಾರಸ್ವಾಮಿ ಅವರು ಆಲೋಚನೆ ಮಾಡಬೇಕು ಅಂತ ಓಕೆ ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ